ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಹದಿಮೂರನೇ ಕಂತು ಇನ್ನೂ ವಿಳಂಬವಾಗಬಹುದು ಯಾಕಂದರೆ ಈ ಕುರಿತು ಕೇಂದ್ರ ಸರ್ಕಾರ ಹೊಸ ಆದೇಶ ಹೊರಡಿಸಿದ್ದು ಈ ಆದೇಶ ಜಾರಿಯಿಂದ ದೇಶದ ಕೋಟ್ಯಾಂತರ ರೈತರು ಸಂಕಷ್ಟಕ್ಕೆ ಸಿಲುಕಬಹುದು ಅದರಂತೆ ಉತ್ತರ ಪ್ರದೇಶವೊಂದರಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಹದಿಮೂರನೇ ಕಂತು ಸಿಗುವ ನಿರೀಕ್ಷೆಯಿಲ್ಲ ಕೇಂದ್ರ ಸರ್ಕಾರದಿಂದ ಹೊಸ ಸೂಚನೆಗಳು ಇಕೆವೈಸಿ ಭೂ ದಾಖಲೆಗಳು ಮತ್ತು ಆಧಾರ್ ಸೀಡಿಂಗ್ ರೈತರಿಗೆ ಮಾತ್ರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಪ್ರಯೋಜನವನ್ನ ನೀಡಲಾಗುವುದು ಎಂದು ಸರ್ಕಾರವು ಈ ಹಿಂದೆಯೇ ಹೇಳಿತ್ತು ಕಳೆದ ದಿನಗಳಲ್ಲಿ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಕೂಡ ಸಂಸತ್ತಿನಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದರು ಇದೀಗ ಈ ನಿಟ್ಟಿನಲ್ಲಿ ಕೇಂದ್ರದಿಂದ ಹೊಸ ಸೂಚನೆ ಬಂದಿದೆ ಉತ್ತರ ಪ್ರದೇಶದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ದೇವೇಶ್ ಚತುರ್ವೇದಿಯವರು ಈ ಸಂಬಂಧ ಎಲ್ಲಾ ಜಿಲ್ಲಾಧಿಕಾರಿಗಳು ಮುಖ್ಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕೃಷಿ ಉಪನಿರ್ದೇಶಕರಿಗೆ ಆರ್ ಆದೇಶ ನೀಡಿದ್ದಾರೆ ಅರವತ್ತೈದು ಲಕ್ಷ ರೈತರಿಗೆ ಮಾತ್ರ ಭೂಲೇಖ್ ಪರಿಶೀಲನೆ ಜನವರಿ ಮೂವತ್ತೊಂದರೊಳಗೆ ಎಲ್ಲಾ ರೈತರು ಇಕೆವೈಸಿ ಬ್ಯಾಂಕ್ ಖಾತೆಯ ಆಧಾರ್ ಸೀಡಿಂಗ್ ಮತ್ತು ಭೂಲೇಖ್ ಪರಿಶೀಲನೆಯನ್ನ ಮಾಡಬೇಕು ರಾಜ್ಯದ ಎರಡು ಪಾಯಿಂಟ್ ಒಂದು ಮೂರು ಕೋಟಿ ಭೂ ದಾಖಲೆ ಗುರುತು ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ರೈತರ ಇಕೆವೈಸಿ ಅರವತ್ತೈದು ಲಕ್ಷ ಭೂ ದಾಖಲೆ ಪರಿಶೀಲನೆ ಮತ್ತು ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ರೈತರ ಆಧಾರ್ ಸೀಡಿಂಗ್ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ರು ಅಂತಹ ಪರಿಸ್ಥಿತಿಯಲ್ಲಿ ಜನವರಿ ಹದಿನಾರರಿಂದ ಮೇಲಿನ ಎಲ್ಲಾ ಮೂರು ಪ್ರಮುಖ ಕೃತಿಗಳ ಪಟ್ಟಿಯನ್ನ ಅಂಟಿಸಲಾಗುತ್ತದೆ ಅದರ ಕೆಲಸವೂ ಬಾಕಿ ಉಳಿದಿದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳು ಬರುತ್ತಿದ್ದು ಇದಲ್ಲದೆ ಗ್ರಾಮ ಪಂಚಾಯಿತಿಗಳ ಬಹಿರಂಗ ಸಭೆಗಳನ್ನು ಪಂಚಾಯತ್ ರಾಜ್ ಇಲಾಖೆಯ ನೆರವಿನಿಂದ ಆಯೋಜಿಸಲಾಗುವುದು ಈ ಸಮಯದಲ್ಲಿ ಇಕೆವೈಸಿ ಆಧಾರ್ ಸೀಡಿಂಗ್ ಮತ್ತು ಭೂಲೇಖ್ ಪರಿಶೀಲನೆಗಾಗಿ ರೈತರನ್ನ ಪ್ರೇರೇಪಿಸಲಾಗುವುದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪ್ರತಿ ವರ್ಷ ಫಲಾನುಭವಿಗಳಿಗೆ ಆರು ಸಾವಿರ ರೂಪಾಯಿಗಳನ್ನು ನೀಡಲು ಅವಕಾಶವಿದೆ ಈ ಹಣವು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ರೂಪಾಯಿಗಳ ಮೂರು ಕಂತುಗಳಲ್ಲಿ ಲಭ್ಯವಿದೆ